ಬೆಳಗ್ಗೆ 8 ಗಂಟೆಯಿಂದ 6 ಗಂಟೆವರೆಗೂ ಆಫೀಸ್ನಲ್ಲಿದ್ದು 6 ಗಂಟೆಯಿಂದ 10 ಗಂಟೆ ತನಕ ಬಾರಲ್ಲಿದ್ದರೆ ಅವನಿಗೆ ಇನ್ನು ಯಾವ ಥರ ಅಲ್ಲಿ ಪ್ರಾಫಿಟ್ ಅನ್ನೋದು ಸಿಗುತ್ತೆ? 100% 2, 3, 4 ವರ್ಷದಲ್ಲಿ ಅವನ ಬ್ಯಾಂಕಲ್ಲಿ ಎಷ್ಟು ಎಫ್ ಡಿ ಮಾಡಿದಾನೋ ಅದರ 10ರಷ್ಟು ಲಾಭ ಅಲ್ಲಿ ಬರ್ತಿತ್ತು. ಯಾವುದೋ ಒಂದು ಕಂಪನಿಗೋಸ್ಕರ ನೀವು 8 ಗಂಟೆ 10 ಗಂಟೆ ದುಡಿಯೋ ಬದಲು ನಿಮ್ಮ ಕಂಪನಿಗೋಸ್ಕರ ನೀವು ದುಡೀರಿ. ಸೊ ಒಂದು ಕಂಪನಿ ಕೊಟ್ಟು ಒಂದು ಕಂಪನಿಯಲ್ಲಿ ನೀವು ಎಂಪ್ಲಾಯ್ ಆಗಿರೋದಕ್ಕಿಂತ ಒಂದು ಕಂಪನಿಗೆ ಬಾಸ್ ಆಗೋದು ಮುಖ್ಯ ಅಂತ. ಹಾಯ್, ಹೆಲೋ, ನಮಸ್ಕಾರ, ನಾನು ನಂದ. ನೀವು ನೋಡ್ತಾ ಇದ್ದೀರಾ ನಮ್ದು ಏನ ಮಿಸ್ಟರ್. ಸ್ನೇಹಿತರೆ, ತುಂಬ ಶ್ರೀಮಂತ ವ್ಯಕ್ತಿಗಳು ಯಾವಾಗೋ ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ, ನೋಡು, ನೀನು ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದಿದೆಯಲ್ಲ ಅದು ನಿನ್ನ ತಪ್ಪು ಅಂತ. ಹಾಗಾದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕಟ್ಟ ಕಡೆಯ ಆಸೆ ಏನು ಅಂತಂದರೆ, ತಾನು ಸಾಯಬೇಕಾದ್ರೆ ತುಂಬ ಶ್ರೀಮಂತ ವ್ಯಕ್ತಿಯಾಗಿ ಸಾಯಬೇಕು ಅಂತ. ಹಾಗಾದರೆ ಎಲ್ಲ ಜನರ ಒಂದು ಕನಸು ಇಲ್ಲಿ ನನಸಾಗ್ತಿದೆಯಾ? ಇಲ್ಲ, ಕೇವಲ ಬೆರಳೆಣಿಕೆ ಜನರ ಕನಸು ಅಷ್ಟೇ ಇಲ್ಲಿ ನನಸಾಗ್ತಿದೆ. ಹಾಗಾದರೆ ಸ್ನೇಹಿತರೆ, ನಾವು ಶ್ರೀಮಂತರಾಗಬೇಕು ಅಂತಂದರೆ ಒಂದು ಫಾರ್ಮುಲಾ ಇದೆ. ಹಾಗಾದರೆ ಆ ಒಂದು ಫಾರ್ಮುಲಾ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಹಾಗೆ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಮಾಡೋದಕ್ಕೆ ನಾನು ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಸೋರ್ಸಸ್ ಯಾವುದು ಅಂತಂದರೆ, ಸೊ ವಿಶ್ವದ ಶ್ರೀಮಂತನಾಗಿರ್ತಕ್ಕಂಥ ಎಲಾನ್ ಮಾಸ್ಕ್, ಹಾಗೆ ಭಾರತದ ಶ್ರೀಮಂತನಾಗಿರ್ತಕ್ಕಂಥ ಮುಕೇಶ್ ಅಂಬಾನಿ, ಮತ್ತೆ ರಾಬರ್ಟ್ ಟೆರೆಸ್ಕಿ ಬರೆದಿರ್ತಕ್ಕಂಥ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತಕ್ಕಂಥ ಬುಕ್ಕನ್ನು ರೆಫರ್ ಮಾಡಿಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರ ವಿಡಿಯೋಗಳು ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ, ಸೊ ಈಗ ವಿಡಿಯೋ ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ನೇರವಾಗಿ ವಿಷಯಕ್ಕೆ ಬರುವುದಾದರೆ, ಈ ಒಂದು ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಒಂದು ಶ್ರೀಮಂತರು ಕೆಲವೊಂದು ಸೀಕ್ರೆಟ್ ಆಗಿರ್ತಕ್ಕಂಥ ಒಂದು ಫಾರ್ಮುಲಾಸನ್ನು ಅವರು ಫಾಲೋ ಮಾಡ್ತಾ ಇರ್ತಾರೆ. ಹಾಗಾದರೆ ಅವರು ಫಾಲೋ ಮಾಡ್ತಕ್ಕಂಥ ಒಂದು ಫಾರ್ಮುಲಾಸ್ ಯಾವುದು ಅಂತ ನಾವು ನೋಡೋದಾದ್ರೆ, ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಫಾರ್ಮುಲಾ ಯಾವುದು ಅಂತಂದರೆ, ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳೇಬೇಕಾಗುತ್ತೆ. ಹೌದು ಸ್ನೇಹಿತರೆ, ಈ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಂದರೆ ನಾವು ಇನ್ನೊಬ್ಬರ ಜೊತೆ ಯಾವ ಥರ ಮಾತಾಡ್ತೀವಿ ಅನ್ನೋದು ಮುಖ್ಯ. ನಾವು ಮಾತಾಡ್ತಕ್ಕಂಥ ಒಂದು ಮಾತುಗಳು ಹೇಗಿರಬೇಕಂತಂದರೆ, ಸೊ ಪ್ರತಿಯೊಬ್ಬರನ್ನು ಸಹ ನಮ್ಮ ಕಡೆ ಸೆಳೆಯುವಂತೆ ಇರಬೇಕು. ಈಗ ನಾನು ಸಿಂಪಲ್ ಆಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ. ಈಗ ಎಲನ್ ಮಾಸ್ಕ್ ಆಗಿರ್ಬೋದು, ಈ ಒಂದು ಫೇಸ್ಬುಕ್ನ ಒಂದು ಸಂಸ್ಥಾಪಕರಾಗಿರ್ತಕ್ಕಂಥ ಮಾರ್ಕ್ ಜುಕರ್ಬರ್ಗ್ ಆಗಿರ್ಬೋದು, ಸೊ ಇವರ ಒಂದು ಸ್ಪೀಚನ್ನು ಕೇಳಿದ್ರೆ ಪ್ರತಿಯೊಬ್ಬರೂ ಸಹ ಅಟ್ರ್ಯಾಕ್ಟ್ ಆಗ್ತಾರೆ. ಹಾಗಾದ್ರೆ ನಿಮಗೆ ಪ್ರಶ್ನೆ ಒಂದು ಮನಸ್ಸಲ್ಲಿ ಬರುತ್ತಲ್ಲ, ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ಗೂ ಈ ಒಂದು ಶ್ರೀಮಂತಿಕೆಗೆ ಏನು ಸಂಬಂಧ ಅಂತ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಎಲನ್ ಮಸ್ಕ್ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಟೆಸ್ಲಾ ಕಂಪನಿಯನ್ನು ಕಟ್ಟಬೇಕಾದ್ರೆ ಅವನಿಗೆ ಅಷ್ಟು ದೊಡ್ಡ ಮೊತ್ತದ ಒಂದು ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬಂತು? ಅವರಪ್ಪ ಏನು ಶ್ರೀಮಂತ ಆಗಿರಲಿಲ್ಲ, ಅವ್ರ ತಾತ ಏನು ಶ್ರೀಮಂತ ಆಗಿರಲಿಲ್ಲ, ಅವನು ಸಹ ಝೀರೋಯಿಂದನೇ ಹೀರೋ ಆದನೇ ಹೊರತು, ಸೊ ಅವನು ಯಾರು ಕೂಡ ಹೀರೋ ಅಲ್ಲ. ಅದಕ್ಕೆ ಸ್ನೇಹಿತರೆ, ಅವನು ಏನು ಮಾಡ್ತಾನೆ ಅಂತಂದರೆ, ಈಗ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಟೆಸ್ಲಾ ಕಂಪನಿಯನ್ನು ಅವನು ಕಟ್ಟಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರ್ತದೆ? ಸ್ನೇಹಿತರೆ, ಅವನು ಏನು ಮಾಡ್ತಾನೆ ಅಂತಂದರೆ, ಒಂದು ಸ್ವಲ್ಪ ಅಮೌಂಟನ್ನು ಅವನು ಆ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಸೊ ರಿಮೈನಿಂಗ್ ಅಮೌಂಟನ್ನು ಈ ಒಂದು ಶೇರ್ ಹೋಲ್ಡರ್ಸ್ ಇರ್ತಾರೆ ಅಂದರೆ ಅವನ ಕಂಪನಿಯ ಶೇರ್ಗಳನ್ನು ಸೊ ಬೇರೆಯವ್ರಿಗೆ ಮಾರ್ತಾನೆ. ಆ ಕಾರಣದಿಂದ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಕಂಪನಿಯನ್ನು ಅಲ್ಲಿ ಎಲನ್ ಮಸ್ಕ್ ಕಟ್ಟಿದ. ಹಾಗಾದರೆ ನಿಮಗೆ ಅನಿಸ್ಬೋದಲ್ವಾ, ಹಾಗಾದರೆ ನಾನು ನಾಳೆ ಹೋಗ್ಬಿಟ್ಟು ಒಂದು ಕಂಪನಿಯನ್ನು ಕಟ್ತೀನಿ, ಸೊ ಬೇರೆ ಒಂದು ಇವರನ್ನು ನನ್ನ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಥರ ಮಾಡ್ತೀನಿ ಅಂತ. ಹಾಗಾದರೆ ಸೊ ಬೇರೆಯವರು ನಿಮ್ಮ ಮಾತನ್ನು ನಂಬಬೇಕು ಅಂತಂದರೆ, ಸೊ ನಿಮ್ಮ ಮಾತು ಹೇಗಿರಬೇಕು ಅಂತ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಸೊ ಒಂದು ಕಾರಣದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಮೊದಲು ನೀವು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಮೊದಲು ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿಯಾಗಿ ನೀವು ಶ್ರೀಮಂತ ವ್ಯಕ್ತಿ ಆಗಬೇಕು ಅಂದ್ಕೊಂಡ್ರೆ, ಸೊ ನೀವು ಈ ಒಂದು ಫಾರ್ಮುಲಾವನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಆ ಒಂದು ಫಾರ್ಮುಲಾ ಯಾವುದು ಅಂತಂದರೆ ಬಿಸ್ನೆಸ್. ಹೌದು ಸ್ನೇಹಿತರೆ, ನಾನು ಹೇಳೋದು ಏನಕ್ಕೆ ಅಂತಂದರೆ, ನೀವು ಯಾವುದೋ ಒಂದು ಕಂಪನಿಯಲ್ಲಿ 20,000, 30,000, 40,000, 40,000ಗೋಸ್ಕರ ನಿಮ್ಮ ಜೀವನ ಪೂರ್ತಿ ನೀವು ದುಡಿತೀರಾ, ಅಲ್ಲಿ ನಿಮಗೆ ಗ್ರೋತ್ ಅನ್ನೋದು ಇರೋದಿಲ್ಲ. ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಯಾವಾಗ ಅಂತಂದರೆ, ಒಂದು ವರ್ಷದಿಂದ ವರ್ಷಕ್ಕೆ. ಈ ಟೈಮಲ್ಲಿ ನಿಮಗೆ 25,000 ಇದ್ದರೆ ನೆಕ್ಸ್ಟ್ ಇಯರ್ ಅದು 27 ಆಗ್ಬೋದು, 28 ಆಗ್ಬೋದು, 30 ಆಗ್ಬೋದು.
ಇಲ್ಲ 50,000 ಇದೆ ಅಂತಂದ್ರೆ ನೆಕ್ಸ್ಟ್ ಟರ್ಮ್ ಒಂದು 55 56 57 ಈ ತರ ಆಗುತ್ತೆ. ಆದ್ರೆ ನೀವೇ ಒಂದು ಕಂಪನಿಯನ್ನ ನೀವೇ ಒಂದು ಬಿಸ್ನೆಸ್ ಅನ್ನ ಮಾಡಿದ್ರೆ ಅಲ್ಲಿ ಲಾಭ ಆಗಲಿ ಅಥವಾ ನಷ್ಟ ಆಗಲಿ ಅದರ ಸಂಪೂರ್ಣವಾಗಿ ಇರತಕ್ಕಂತ ಒಂದು ಕ್ರೆಡಿಟ್ ಸೋ ನಿಮಗೆ ಸೇರುತ್ತೆ. ಹೌದು ಸ್ನೇಹಿತರೆ, ನಾನು ಒಂದು ವಿಚಾರ ಹೇಳ್ತೀನಿ. ನೀವು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ದಿನಕ್ಕೆ 10 ಗಂಟೆಗಳ ಕಾಲ ದನ ದುಡ್ದಂಗ ದುಡಿದ್ರು ಅದರ ಒಂದು ಕ್ರೆಡಿಟ್ ನಿಮಗೆ ಯಾವತ್ತೂ ಸಹ ಸಿಗೋದಿಲ್ಲ. ಆ ಒಂದು ಕಂಪನಿಯ ಬಾಸ್ ಯಾರಿರ್ತಾನಲ್ಲ ಅದವನಿಗೆ ಲಾಭ ಆಗುತ್ತೆ ಹೊರತು ಸೋ ನಿನಗೆ ಸೇರೋದಿಲ್ಲ. ಅದಕ್ಕೆ ಏನು ಮಾಡ್ಕೊಳ್ಳಿ ಅಂತಂದರೆ, ನಿಮ್ಮಿಂದ ಸಾಧ್ಯ ಆದರೆ ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಮಾಡಿ. ಹೌದು ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಹೇಗೆ ಅಂತಂದರೆ ಸೋ ಲಾಸ್ ಆಗುತ್ತೆ. ಯಾವಾಗ ಲಾಸ್ ಆಗುತ್ತೆ ಅಂತಂದರೆ ಕಾಂಪಿಟೇಷನಿಂದ ಲಾಸ್ ಆಗಲ್ಲ, ನೀನು ಸರಿ ಇಲ್ಲ ಅಂತಂದರೆ ಮಾತ್ರ ಲಾಸ್ ಆಗುತ್ತೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಪರಿಚಯ ಇರ್ತಕ್ಕಂಥವ್ರು ಸೊ ಒಂದು ಬಿಸ್ನೆಸ್ ಮಾಡೋದಕ್ಕೆ 40 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅದರಿಂದ ಇನ್ಕಮ್ ಬರ್ತಾ ಇರುತ್ತೆ. ಆದರೆ ಇಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ, ಆ ಒಂದು ವ್ಯಕ್ತಿ ಸೊ ಬೆಳಗ್ಗೆ 8 ಗಂಟೆಯಿಂದ 6 ಗಂಟೆವರೆಗೂ ಆಫೀಸ್ನಲ್ಲಿದ್ದು 6 ಗಂಟೆಯಿಂದ 10 ಗಂಟೆ ತನಕ ಬಾರಲ್ಲಿದ್ದರೆ ಅವನಿಗೆ ಇನ್ನು ಯಾವ ಥರ ಅಲ್ಲಿ ಪ್ರಾಫಿಟ್ ಅನ್ನೋದು ಸಿಗುತ್ತೆ? ಸ್ನೇಹಿತರೆ, ನಾನು ನಾರ್ಮಲ್ ಆಗಿ ಒಂದು ವಿಚಾರ ಹೇಳ್ತೀನಿ, ಬಿಸ್ನೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಕಾಂಪಿಟೇಷನ್ ಇಂದ ಅದು ಲಾಸ್ ಆಗೋದಿಲ್ಲ. ಸೊ ಅಲ್ಲಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋದು ಯಾವುದು ಅಂತಂದ್ರೆ, ಸೊ ನಿಮ್ಮಲ್ಲಿರ್ತಕ್ಕಂಥ ಅಭ್ಯಾಸಗಳಿಂದನೇ ಹೊರತು ಆ ಒಂದು ಕಾಂಪಿಟೇಷನಿಂದ ಅಲ್ಲ. ಸೊ ಅದಕ್ಕೆ ಹೇಳ್ತಿರೋದೇನು ಅಂತಂದರೆ, ನಿಮಗೆ ಆದರೆ ಸೊ ನೀವು ಬಿಸ್ನೆಸ್ ಮಾಡಿ. ಈ ಒಂದು ಬಿಸ್ನೆಸ್ ಹೇಗಿರುತ್ತೆ ಅಂತಂದರೆ, 1 ವರ್ಷ ಸ್ಟ್ರಗಲ್ ಆಗ್ಬೋದು, 2 ವರ್ಷ ಸ್ಟ್ರಗಲ್ ಆಗ್ಬೋದು, ಆದರೆ 3ನೇ ವರ್ಷ ನೀವು 100% ಕ್ಲಿಕ್ ಆಗೇ ಆಗ್ತೀರಾ. ಅದಕ್ಕೆ ನಾನು ಹೇಳ್ತಿರೋದೇನು ಅಂತಂದರೆ, ಯಾವುದೋ ಒಂದು ಕಂಪನಿಗೋಸ್ಕರ ನೀವು 8 ಗಂಟೆ 10 ಗಂಟೆ ದುಡಿಯೋ ಬದಲು ನಿಮ್ಮ ಕಂಪನಿಗೋಸ್ಕರ ನೀವು ದುಡೀರಿ. ಸೊ ಒಂದು ಕಂಪನಿ ಕೊಟ್ಟು ಯಾವುದಾದ್ರೂ ಓನ್ ಬಿಸ್ನೆಸ್ಸನ್ನು ಶುರು ಮಾಡಿ, ಅಲ್ಲಿ 10 ಗಂಟೆ 12 ಗಂಟೆ 14 ಗಂಟೆಗಳ ಕಾಲ ನೀವು ಕೆಲಸ ಮಾಡಿ 100% ನೀವು ಅಲ್ಲಿ ಸಕ್ಸಸ್ ಆಗೇ ಇರ್ತೀರಾ. ಸ್ನೇಹಿತರೆ, ಭಾರತದ ರಿಚೆಸ್ಟ್ ಪರ್ಸನ್ ಯಾರು ಗೊತ್ತಾ? ಮುಕೇಶ್ ಅಂಬಾನಿ. ಹಾಗಾದ್ರೆ ಇವರು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಅವರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಅಂತಂದ್ರೆ, ಬರೋಬ್ಬರಿ 14 ಗಂಟೆಗಳ ಕಾಲ ಆ ಒಂದು ಕಂಪನಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅವರು ಬೇಕಾದ್ರೆ ಹೇಗೆ ಬೇಕಾದರೂ ಇರ್ಬೋದು, ಆದರೆ ಕಂಪನಿ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಇರ್ಬೋದು. ಹಾಗಾದ್ರೆ ಅವರು 14 ಗಂಟೆಗಳ ಕಾಲ ಕೆಲಸ ಮಾಡೋದಕ್ಕೇ ಈಗ ಆ ಒಂದು ಪೊಸಿಷನಲ್ಲಿದ್ದಾರೆ. ಅದಕ್ಕೆ ನಾನು ಹೇಳ್ತಿರೋದೇನು ಅಂತಂದರೆ, ಒಂದು ಕಂಪನಿಯಲ್ಲಿ ನೀವು ಎಂಪ್ಲಾಯ್ ಆಗಿರೋದಕ್ಕಿಂತ ಒಂದು ಕಂಪನಿಗೆ ಬಾಸ್ ಆಗೋದು ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಈ ಒಂದು ಶ್ರೀಮಂತ ವ್ಯಕ್ತಿಗಳು ಫಾಲೋ ಮಾಡ್ತಕ್ಕಂಥ ಮತ್ತೊಂದು ಫಾರ್ಮುಲಾ ಯಾವುದು ಅಂತಂದರೆ, ಒಂದು ಸ್ಟ್ರಾಂಗ್ ಡಿಸಿಷನ್ ಮೇಕಿಂಗ್. ಹೌದು ಸ್ನೇಹಿತರೆ, ಈ ಒಂದು ಡಿಸಿಷನ್ ಮೇಕಿಂಗ್ ಹೇಗಿರಬೇಕು ಅಂತಂದರೆ, ತುಂಬ ಸ್ಟೇಬಲ್ ಆಗಿರಬೇಕು. ಆಯಿತು, ನಾನೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ಬಿಟ್ಟು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅಯ್ಯಾ ಈ ಬಿಸ್ನೆಸ್ ಏನಕ್ಕದು ಸ್ಟಾರ್ಟ್ ಮಾಡಿದೆ ಅಂತಂದರೆ, ಸೊ ನಿಮಗೆ ಆ ಒಂದು ಕಂಪನಿಯಿಂದ ಲಾಭ ಸಿಗುತ್ತಾ? ಇಲ್ಲ ಸ್ನೇಹಿತರೆ. ನಾನು ಅದಕ್ಕೆ ಹೇಳ್ತಿರೋದೇನು ಅಂತಂದರೆ, ಸೊ ನಾವು ಯಾವುದಾದ್ರೂ ಒಂದು ಡಿಸಿಷನ್ ಒನ್ಸ್ ಮಾಡಿದ್ರೆ ಅಲ್ಲಿ ಲಾಸ್ ಆಗಲಿ ಲಾಭ ಬರಲಿ ಅದನ್ನು ನಾವು ಡಿಸಿಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲೇಬಾರ್ದು. ಅದಕ್ಕೆ ಹೇಳ್ತಿರೋದೇನು ಅಂತಂದರೆ, ನೀವು ಸಕ್ಸಸ್ಫುಲ್ ಪ್ಲಸ್ ರಿಚ್ ಪರ್ಸನ್ ಆಗಬೇಕು ಅಂತಂದರೆ, ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಡಿಸಿಷನ್ ಮೇಕಿಂಗ್ ಕೆಪ್ಯಾಸಿಟಿ ಅನ್ನೋದು ನಿಮಗೆ ಬರಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಸ್ನೇಹಿತರೆ, ಒಂದು ಕತೆ ಹೇಳ್ಬಿಡ್ತೀನಿ. ಸೊ ಒಬ್ಬ ವ್ಯಕ್ತಿ ಒಂದು ಕಂಪನಿಯನ್ನು ಶುರು ಮಾಡಬೇಕು ಅಂದ್ಕೊಳ್ತಾ ಯೋಚನೆ ಮಾಡ್ತಾ ಇದ್ದಾನೆ. ಸೊ ಅವನು ಏನು ಮಾಡ್ತಾನೆ, ಆ ಒಂದು ಕಂಪನಿಗೋಸ್ಕರ 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಆಗಿದ್ದಾನೆ. ಸೊ ಇನ್ನೊಬ್ಬ ಯಾವನೋ ಬಂದ್ಬಿಟ್ಟು ಹೇಳ್ತಾನೆ, ನೋಡು ಆ ಕಂಪನಿಯಲ್ಲಿ ಏನು ಕಟ್ತೀಯಾ, 2 ಕೋಟಿ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀಯಾ, ಅದೇ 2 ಕೋಟಿ ನೀನು ಬ್ಯಾಂಕಲ್ಲಿ FD ಮಾಡ್ಕೊ, ನಿಂಗೆ ಪರ್ ಮಂತ್ ಇಷ್ಟು ಅಂತ ಇಂಟ್ರೆಸ್ಟ್ ಆದರೂ ಬರುತ್ತೆ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಆ ಒಂದು ವ್ಯಕ್ತಿಯ ಮಾತನ್ನು ಕೇಳಿ ಆ ದುಡ್ಡನ್ನು ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಆದರೆ ಇಲ್ಲಿ ಆ ಒಂದು ವ್ಯಕ್ತಿಯ ಒಂದು ಅಸಂಪ್ಷನ್ ಕಂಪ್ಲೀಟಾಗಿ ರಾಂಗ್ ಆಗಿರುತ್ತೆ. ಯಾಕೆಂತಂದರೆ, ಒಂದು ವೇಳೆ ಆ ಒಂದು ಕಂಪನಿಯನ್ನು ಅವನು ಕಟ್ಟಿದರೆ 100% 2, 3, 4 ವರ್ಷದಲ್ಲಿ ಅವನು ಬ್ಯಾಂಕಲ್ಲಿ ಎಷ್ಟು FD ಮಾಡಿದನೋ ಅದರ 10ರಷ್ಟು ಲಾಭ ಅಲ್ಲಿ ಬರ್ತಿತ್ತು ಅಂತ. ಅದಕ್ಕೆ ಹೇಳೋದೇನು ಅಂತಂದರೆ, ನಿಮ್ಮ ಒಂದು ಡಿಸಿಷನ್ ಮೇಕಿಂಗ್ ಪ್ರತಿಯೊಂದು ಸರಿ ಸ್ಟೇಬಲ್ ಆಗಿ ಇರಲಿ ಅಂತ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಈ ಒಂದು ಶ್ರೀಮಂತ ವ್ಯಕ್ತಿಗಳು ಫಾಲೋ ಮಾಡ್ತಕ್ಕಂಥ ಮತ್ತೊಂದು ಫಾರ್ಮುಲಾ ಯಾವುದು ಅಂತಂದರೆ, ಸ್ಮಾರ್ಟ್ ವರ್ಕ್. ಹೌದು ಸ್ನೇಹಿತರೆ, ತುಂಬ ವರ್ಷಗಳಿಂದ ತುಂಬ ಜನ ಹೇಳ್ತಿದ್ರು ನೀವು ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಆಗ್ತೀರಾ, ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಆಗ್ತೀರಂತ. ಆದರೆ ಈ ಒಂದು ಶ್ರೀಮಂತ ವ್ಯಕ್ತಿಗಳು ಯಾವ ವರ್ಕನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅಂತಂದರೆ, ಸ್ಮಾರ್ಟ್ ವರ್ಕ್. ಹೌದು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ ವರ್ಕ್ ಅನ್ನೋದು ನಿಮ್ಮ ಟೈಮನ್ನು ಸೇವ್ ಮಾಡುತ್ತೆ.
ನಿಮ್ಮ ಹಾರ್ಡ್ ವರ್ಕ್ ಅನ್ನೋದು ಏನಾಗುತ್ತೆ ಅಂತಂದ್ರೆ ನಿಮ್ಮ ಟೈಮ್ ಅನ್ನು ಕಿಲ್ ಮಾಡುತ್ತೆ. ಹಿಂದೆ ಇತ್ತು 20 ವರ್ಷಗಳ 30 ವರ್ಷಗಳ ಹಿಂದೆ ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಆಗ್ತೀರಿ ಅಂತ. ಆದರೆ ಈಗಿರ್ತಕ್ಕಂಥ ಟೈಮ್ ಏನು ಅಂತಂದರೆ ನೀವು ಸ್ಮಾರ್ಟ್ ವರ್ಕ್ ಮಾಡಿದ್ರೆ 100% ಸಕ್ಸಸ್ ಆಗೇ ಆಗ್ತೀರ. ಸ್ನೇಹಿತರೆ, ಒಂದು ಕಂಪನಿನ ಶುರು ಮಾಡ್ತೀರಾ, ಆ ಒಂದು ಕಂಪನಿಗೋಸ್ಕರ ನೀವು ತುಂಬ ದುಡಿತೀರ. ಆದರೆ ಸೊ ಅಲ್ಲಿ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರ, ಸ್ಮಾರ್ಟ್ ವರ್ಕ್ ಮಾಡಬೇಕು. ಯಾಕೆ ಅಂತಂದರೆ ಸೊ ಒಂದು ಕಂಪನಿನ ಶುರು ಮಾಡಿದರೆ, ಯಾವುದೋ ಒಂದು ಪ್ರಾಡಕ್ಟನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ತಿದ್ದೀರ ಅಂತಂದರೆ ಆ ಒಂದು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ನೀವು ಬೀದಿ ಬೀದಿ ಸುತ್ತೋ ಬದಲು ಸೊ ಒಂದು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು ಅಂತಂದರೆ ಪ್ರಮೋಟ್ ಮಾಡ್ಬೋದು. ಸೊ ಮೇನ್ ಈಗ ಏನಾಗುತ್ತೆ ಅಂತಂದರೆ ಎಲ್ಲ ಎಂಪ್ಲಾಯರ್ಸ್ ಒಂದು ಕಂಪನಿ ಅಂತ ಬಂದರೆ ಎಲ್ಲರೂ ಕೂಡ ಇರ್ತಾರೆ, ಎಲ್ಲರೂ ಕೂಡ ಕೆಲಸ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಆದರೆ ಅದು ಮ್ಯಾನ್ ಪವರ್, ಆದರೆ ಮ್ಯಾನ್ ಪವರನ್ನು ಮೀರಿದ್ದು ಯಾವುದು ಅಂತಂದರೆ ಸೊ ನಿಮ್ಮ ಬುದ್ಧಿವಂತಿಕೆ. ನಿಮ್ಮ ಒಂದು ಕಂಪನಿಯನ್ನು ನೀವು ಯಾವ ಥರ ಪ್ರಮೋಟ್ ಮಾಡ್ತೀರಾ ಅನ್ನೋದೇ ಈ ಒಂದು ಸ್ಮಾರ್ಟ್ ವರ್ಕ್ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಕೊನೆಯದಾಗಿರ್ತಕ್ಕಂಥ ಒಂದು ಫಾರ್ಮುಲಾ ಯಾವುದು ಅಂತಂದರೆ ಸೆಲ್ಫ್ ಕಾನ್ಫಿಡೆನ್ಸ್. ಹೌದು ಸ್ನೇಹಿತರೆ, ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿ ಅಲ್ಲಿ ಪೂರ್ತಿಯಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಹೌದು, ನೀನು ಒಂದು ಕೆಲಸ ಶುರು ಮಾಡಬೇಕಾದ ಸುಮಾರು 1000 ಜನ 100 ಮಾತುಗಳು ಹೇಳ್ತಾರೆ, 100 ಜನ 6 ಮಾತುಗಳು ಹೇಳ್ತಾರೆ. ಆದರೆ ಆ ಎಲ್ಲ ಮಾತುಗಳಿಗೆ ನೀವು ತಲೆ ಕೆಚ್ಕೊಳ್ಬೇಡಿ. ಸೊ ಈಗ ನಾವು ಇನ್ಫೋಸಿಸ್ ಸಂಸ್ಥಾಪಕರಾದ ಶ್ರೀ ನಾರಾಯಣ ಮೂರ್ತಿ ಅವರನ್ನು ನಾವು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ಅವರು ಯಾವುದೋ ಒಂದು ಕಂಪನಿಗೆ ಇಂಟರ್ವ್ಯೂಗೆ ಹೋಗ್ತಾರೆ. ಆ ಇಂಟರ್ವ್ಯೂಲ್ಲಿ ಅವ್ರು ಜಾಬ್ ಆಗಿದ್ದರೆ ನಮಗೆ ಇವತ್ತು ಇನ್ಫೋಸಿಸ್ ಇರ್ತಾ ಇರಲಿಲ್ಲ. ಸೊ ಅವರ ಮೇಲೆ ಅವರು ನಂಬಿಕೆ ಇಟ್ಟು ಆ ಒಂದು ಕಂಪನಿಯನ್ನು ಕರ್ತಾರೆ. ಸೊ ಅದಕ್ಕೆ ಹೇಳ್ತಿರೋದು ಏನು ಅಂತಂದರೆ ಸೊ ಯಾವತ್ತೂ ಸಹ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಸೊ ಒಬ್ಬರು ಏನೋ ಹೇಳ್ತಾರೆ, ಅವರೇನೋ ಹೇಳ್ತಾರೆ, ಇವರೇನೋ ಹೇಳ್ತಾರೆ ಅನ್ನೋದಕ್ಕಿಂತ ಸೊ ನನಗೆ ಈ ಒಂದು ಕೆಪಬಿಲಿಟಿ ಇದೆ, ಈ ಒಂದು ಕೆಪ್ಯಾಸಿಟಿ ಇದೆ, ಈ ಒಂದು ಕಂಪನಿಯನ್ನು ನಾನು ಕಟ್ಟೇ ಕಟ್ತೀನಿ ಅಂತಕ್ಕಂಥ ಒಂದು ಸ್ಟ್ರಾಂಗ್ ಮೈಂಡ್ ನಿಮ್ಮಲ್ಲಿ ಇರಬೇಕಾಗುತ್ತೆ. ಸ್ನೇಹಿತರೆ, ಈ ಒಟ್ಟಾರೆಯಾಗಿ ಹೇಳೋದು ಏನು ಅಂತಂದರೆ, ಇದು ಕಂಪನಿಗೆ ಸಂಬಂಧಪಟ್ಟಿದ್ದಲ್ಲ. ನೀವು ಏನೇ ಒಂದು ಕೆಲಸ ಮಾಡಿ, ಯಾವುದೇ ಒಂದು ಬಿಸ್ನೆಸ್ ಮಾಡಿ, ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ನಿಮ್ಮ ಮೇಲೆ ಇರಲಿ. ಸ್ನೇಹಿತರೆ, ಕೊನೆಯದಾಗಿ ಹೇಳೋದು ಒಂದೇ ಮಾತು ಏನು ಅಂತಂದರೆ, ನಾವು ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಯಾವುದೋ ಒಂದು ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡ್ತೀವಿ, 8 ಅವರ್ 10 ಅವರ್ ದುಡಿತೀವಿ ಅಂತಂದರೆ ಸೊ ಅದರಿಂದ ಸಿಗ್ತಕ್ಕಂಥ ಒಂದು ಲಾಭ ನಮಗೇನು, 2 ವರ್ಷ ದುಡಿತೀವಿ, 3 ವರ್ಷ ದುಡಿತೀವಿ, 4ನೇ ವರ್ಷ ಆ ಒಂದು ಕಂಪನಿಯಿಂದ ಆ ಒಂದು ಇನ್ಸ್ಟಿಟ್ಯೂಷನಿಂದ ನೀವು ಹೊರಗಡೆ ಬಂದರೆ ಆ ಒಂದು ಕಂಪನಿಗೆ ನೀವ್ಯಾರೋ ಅವರ್ಯಾರೋ. ಆದರೆ ಅದೇ ಒಂದು 4 ವರ್ಷದಲ್ಲಿ ನೀನು ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಆ ಒಂದು ಕಂಪನಿಗೋಸ್ಕರ ಕಷ್ಟ ಬೀಳು, ಆ ಒಂದು ಕಂಪನಿ ಯಾವತ್ತೂ ಸಹ ನಿನ್ನ ಜೊತೆನೇ ಇರುತ್ತೆ, ನಿನ್ನ ಕೈ ಯಾವತ್ತೂ ಸಹ ಬಿಡೋದಿಲ್ಲ ಅಂತ ಹೇಳ್ತಾ ನಾನು ಹೇಳ್ತಕ್ಕಂಥ ಎಲ್ಲ ಒಂದು ವಿಷಯಗಳು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತಾ, ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಈಗ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಧನ್ಯವಾದಗಳು, ಶುಭ ದಿನ, ಥ್ಯಾಂಕ್ ಯು.